ನವೆಂಬರ್ ತಿಂಗಳ 4ನೇ ವಾರದಂದು ಕನ್ನಡದ ಒಟ್ಟು 7 ಚಿತ್ರಗಳು ಬಿಡುಗಡೆಗೆ ಸಜ್ಜಾಗಿವೆ. ಹರಿಪ್ರಿಯಾ ನಟನೆಯ ಕನ್ನಡ ಗೊತ್ತಿಲ್, ಜಗ್ಗೇಶ್ ಅಭಿನಯದ ಕಾಳಿದಾಸ್, ಕನ್ನಡ ಮ್ಯಾಸ್ಟ್ರು ಮನರೂಪ, ಮರ್ನಂ, ರಾಜಲಕ್ಷ್ಮಿ ನ್ಯೂರಾನ್ ಹಾಗೂ ಅಲೆಕ್ಸ್ ಸಿನಿಮಾಗಳು ತೆರೆಗೆ ಬರಲಿವೆ. ಕವಿರಾಜ್ ನಿರ್ದೇಶನದ ಜಗ್ಗೇಶ್ ಅಭಿನಯದ ಕಾಳಿದಾಸ ಕನ್ನಡ ಮ್ಯಾಸ್ಟ್ರು ಸಿನಿಮಾ ಹೆಸರು ಹೇಳುವಂತೆ ಕನ್ನಡ ಭಾಷೆಯ ಬಗ್ಗೆ ಚಿತ್ರದಲ್ಲಿ ಹೆಚ್ಚು ಹೆಚ್ಚು ಹೇಳಲಾಗಿದ್ದು, ಚಿತ್ರದಲ್ಲಿ ಜಗ್ಗೇಶ್ ಕನ್ನಡ ಮ್ಯಾಸ್ಟರ್ ಆಗಿ ಕಾಣಿಸಿಕೊಂಡಿದ್ದಾರೆ. ನಾಯಕಿ ಮೇಘನಾ ಇಂಗ್ಲಿಷ್ ಟೀಚರ್ ಆಗಿ ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಕಾಮಿಡಿ ಹೂರ್ಣವು ಇರುವುದರ ಜೊತೆಗೆ ಗಂಭೀರ ವಿಷಯಗಳನ್ನ ಕೂಡ ಚಿತ್ರದಲ್ಲಿ ತೋರಿಸುವ ಪ್ರಯತ್ನವನ್ನ ನಿರ್ದೇಶಕರು ಮಾಡಿದ್ದಾರೆ. ಇನ್ನು ಕನ್ನಡ ಗೊತ್ತಿಲ್ಲ, ಈ ಚಿತ್ರ ಈಗಾಗಲೇ ಟ್ರೇಲರ್ ಮೂಲಕ ಪ್ರೇಕ್ಷಕರ ಗಮನವನ್ನ ಸೆಳೆದಿದ್ದು, ಈ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರವಾಗಿದ್ದು, ನಾಯಕಿಯಾಗಿ ಹರಿಪ್ರಿಯಾ ನಟಿಸಿದ್ದಾರೆ, ಕ್ಯಾಬ್ ಡ್ರೈವರ್ ಆಗಿ ಧರ್ಮಣ್ಣ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಮನರೂಪ ಸಿನಿಮಾ ಹೊಸಬರೇ ಸೇರಿ ಮಾಡಿರುವಂತಹ ಚಿತ್ರ ಇದಾಗಿದ್ದು, ಒಂದು ಕಾಡಿನ ಸುತ್ತಲೂ ನಡೆಯುವ ಘಟನೆಗಳ ಬಗ್ಗೆ ಇದು ಚಿತ್ರಕಥೆಯನ್ನ ಹೊಂದಿದೆ. ಅಷ್ಟೇ ಅಲ್ಲ, ಹಾರರ್ ಟಚ್ ಕೂಡ ನೀಡಿದ್ದಲ್ಲದೆ ಈ ಚಿತ್ರಕ್ಕೆ ಪ್ರೇಕ್ಷಕರಲ್ಲಿ ಸಾಕಷ್ಟು ಕುತೂಹಲವನ್ನ ಹೆಚ್ಚಿಸುವಂತೆ ಮಾಡಿದ್ದಾರೆ ನಿರ್ದೇಶಕ ಕಿರಣ್ ಹೆಗಡೆ ಅವರು. ಚಿತ್ರದಲ್ಲಿ ದಿಲೀಪ್ ಕುಮಾರ್ ಮತ್ತು ಅನುಷಾ ರಾಜ್ ಅವರು ನಟಿಸಿದ್ದಾರೆ. ಇನ್ನು ಈ ಚಿತ್ರಗಳ ಜೊತೆಗೆ ಹೊಸಬರೇ ಸೇರಿ ಮಾಡಿರುವ ಮರಣಂ, ನ್ಯೂರಾನ್, ರಾಜಲಕ್ಷ್ಮಿ ಮತ್ತು ಅಲೆಕ್ಸ್ ಚಿತ್ರಗಳು ತೆರೆಗೆ ಬರಲಿದ್ದು, ಒಟ್ಟಾರೆ ಈ ವಾರ ಸಿನಿ ಪ್ರೇಕ್ಷಕರಿಗೆ 7 ವಿಭಿನ್ನ ರೀತಿಯ ಕಥಾ ಹಂದಿರ ಇರುವಂತಹ ಚಿತ್ರಗಳನ್ನು ಪ್ರೇಕ್ಷಕರು ಕಣ್ತುಂಬಿಸಿಕೊಳ್ಳಲು ರೆಡಿಯಾಗಬೇಕಾಗಿದೆ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.